ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಏನಪ್ಪ ಇವತ್ತು ರಿವ್ಯೂ ಮಾಡ್ತಿದ್ದಾನೆ ಅಂದರೆ ಬಕಾಡಿ ಪ್ಲಸ್, ಇದು ಕ್ಯಾನ್ಬೆರಿ ಫ್ಲೇವರು. ಸೊ ಈ ಬಕಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ, ಅಲ್ವಾ? ಬನ್ನಿ, ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡಿದೆ. ಬಕಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ಅಲ್ವಾ. ಬಕಾಡಿ ಒನ್ ಆಫ್ ದಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಲಿಕ್ಕರ್ಸು. ಅವರು ಏನು ಮಾಡ್ತಾರಪ್ಪ ಅಂದರೆ ವೋಡ್ಕಾ, ಕ್ರೇಗ್ ಗೂಸು, ಸ್ಕಾಚು, ವಿಸ್ಕಿ, ಸೊ ಹೀಗೆ ಎಷ್ಟೊಂದು ವೆರೈಟಿ ವೆರೈಟಿ ಲಿಕ್ಕರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ರಮ್, ಜಿನ್, ವೋಡ್ಕಾ, ವಿಸ್ಕಿ ಎಲ್ಲ ಒಂದು ಕ್ಯಾಟಗರಿ ಆದರೆ ಇದೇ ಒಂದು ಕ್ಯಾಟಗರಿ. ಇದು ಯಾವ ಕ್ಯಾಟಗರಿಗಪ್ಪ ಹಾಕ್ತಾರೆ ಅಂದರೆ ಎಲ್ ಎ ಬಿ ಅಂತ, ಲೋ ಆಲ್ಕೋಹಾಲಿಕ್ ಬಿವ್ರೇಜ್ ಅನ್ನೋ ಕ್ಯಾಟಗರಿಗೆ ಈ ಬಕಾಡಿನ ಕನ್ಸರ್ನ್ ಮಾಡ್ತಾರೆ. ಏನಕ್ಕಪ್ಪ ಇದನ್ನು ಹೀಗೆ ಕನ್ಸರ್ನ್ ಮಾಡ್ತಾರೆ ಅಂದರೆ ಇದರಲ್ಲಿರೋ ಆಲ್ಕೋಹಾಲ್ ಪರ್ಸೆಂಟೇಜ್ ಅಷ್ಟು ಕಡಿಮೆ ಇರುತ್ತೆ. ಸೊ ಇದರಲ್ಲಿ 4%ಇಂದ 8% ಒಳಗಡೆ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೆ. ಹಾಗೆ ಈ ಬಿವ್ರೇಜಸ್ನ ಯಾರು ಕುಡಿಯೋದೇ ಇಲ್ಲ, ಸೊ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ, ಸೊ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ಇದು ಕುಡಿದಾಗ ಏನು ಫೀಲ್ ಕೊಡುತ್ತೋ ಅಷ್ಟು ಫೀಲ್ ಕೊಡೋದಿಲ್ಲ, ಯಾಕೆಂದರೆ ತುಂಬ ಲೈಟ್ ಬಸ್ ಇರುತ್ತೆ. ಸೊ ಆಲ್ಕೋಹಾಲ್ ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ಇದು ನಿಮಗೆ ಅಷ್ಟೊಂದೇನು ತೊಂದರೆ ಆಗೋದಿಲ್ಲ. ಬಕಾಡಿನ ಎಲ್ ಎ ಬಿ ಕ್ಯಾಟಗರಿಗೆ ಹಾಕ್ತಾರೆ, ಸೊ ಲೋ ಆಲ್ಕೋಹಾಲಿಕ್ ಬಿವ್ರೇಜ್ ಅಂತ. ಸೊ ಇದರಲ್ಲಿ ಕಲರ್ಸಿಂಗು ಮತ್ತು ಫ್ಲೇವರ್ಸ್ ಎಲ್ಲ ಹೇಗಪ್ಪ ಬರುತ್ತೆ ಅಂದರೆ ಇದು ಎಲ್ಲ ಬಂದು ಫುಡ್ ಅಡಿಟಿವ್ಸು. ಸೊ ಇದು ಫುಡ್ ಮ್ಯಾನುಫ್ಯಾಕ್ಚರಿಂಗು, ಕಲರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಸೊ ಅವ್ರ ಹತ್ರ ಈ ಫುಡ್ ಕಲರಿಂಗು ಮತ್ತು ಫುಡ್ ಅಡಿಟಿವ್ಸ್ನ ತೊಗೊಳ್ತಾರೆ. ಸೊ ಅದನ್ನು ಇದ್ರ ಜೊತೆ ಬ್ಲೆಂಡ್ ಮಾಡಿ ಸ್ವಲ್ಪ ಮಟ್ಟಿಗೆ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೆ, ಸೊ ಅದನ್ನು ಮಿಕ್ಸ್ ಮಾಡಿ ಈ ಬಕಾಡಿ ಬ್ರಿಜನ್ನು ಮಾಡ್ತಾರೆ. ಸೊ ಇದರಲ್ಲಿ ರಿಯಲ್ ಫ್ರೂಟ್ಸು ಮತ್ತು ಫ್ಲೇವರ್ಸ್ ಥರನೇ ಟೇಸ್ಟ್ ಇರುತ್ತಲ್ಲ, ಹೇಗೆ ಅಂದರೆ ಈ ಕಲರಿಂಗ್ ಏಜೆಂಟು ಮತ್ತು ಫ್ಲೇವರ್ಸಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಬಕಾಡಿ ಬ್ರೀಜರಲ್ಲೂ ಎರಡು ಕ್ಯಾಟಗರಿ ಮಾಡಿದ್ದಾರೆ. ಸೊ ಬಕಾಡಿ ಬ್ರೀಜರ್ ಒಂದು ಕಡೆ ಇದೆ, ಬಕಾಡಿ ಪ್ಲಸ್ ಒಂದು ಕಡೆ ಇದೆ. ಸೊ ಬಕಾಡಿ ಬ್ರೀಜರ್ ನಿಮಗೆ ಆಲ್ಮೋಸ್ಟ್ ಲೈಕ್ 2.5-4% ವರೆಗೂ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೆ, ಅದೇ ಬಕಾಡಿ ಪ್ಲಸ್ಸಲ್ಲಿ ಸ್ವಲ್ಪ ಡಬಲ್ ಆಗುತ್ತೆ, ಇದು 8% ಆಫ್ ಆಲ್ಕೋಹಾಲ್ ಇರುತ್ತೆ ಇದರಲ್ಲಿ. ಹಾಗೆ ಇದು ಕ್ಯಾನ್ಬೆರಿ ಫ್ಲೇವರ್ ಥರನೇ ಇನ್ನೂ ಎರಡು ಮೂರು ಫ್ಲೇವರ್ಸ್ ಇದೆ, ಆರೆಂಜು, ಕೋಲಾ, ಲೆಮನ್, ಸೊ ಈ ಥರ ಫ್ಲೇವರ್ಸ್ಗಳೆಲ್ಲ ತುಂಬ ಇದೆ. ಬಟ್ ಹೈಯೆಸ್ಟಾಗಿ ಜಾಸ್ತಿ ಜನ ಇಷ್ಟಪಡೋದೆ ಕ್ಯಾನ್ಬೆರಿ ಫ್ಲೇವರ್. ಕ್ಯಾನ್ಬೆರಿ ಫ್ಲೇವರು ತುಂಬಾ ಫೇಮಸ್ಸು, ಯಾಕೆ ಅಂದರೆ ಇದರಲ್ಲಿರೋ ಫ್ಲೇವರು ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಸೆಲ್ಲಿಂಗ್ ಈ ಕ್ಯಾನ್ಬೆರಿ ಫ್ಲೇವರೇ. ಸೊ ನೀವು ಟ್ರೈ ಮಾಡಿದ್ದೀರಾ ಕ್ಯಾನ್ಬೆರಿ ಫ್ಲೇವರು? ಹಾಗಿದ್ರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಫ್ಲೇವರ್ ಇಷ್ಟ ಅಂತ. ಹಾಗೆ ಇದು ಜಾಸ್ತಿ ಸೇಲ್ ಆಗೋದು ಏನಕ್ಕಪ್ಪ ಅಂದರೆ ಹುಡುಗಿಯರು ಜಾಸ್ತಿ ಕುಡಿತಾರೆ, ಯಾಕೆಂದರೆ ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಕಡಿಮೆ ಇರೋದ್ರಿಂದ ಹುಡುಗಿಯರು ಜಾಸ್ತಿ ಇದನ್ನು ತೊಗೊಳ್ತಾರೆ. ಸೊ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಈ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅಲ್ವಾ, ಬನ್ನಿ. ಸೊ ಇದ್ರ ಮೇಲೆ ಬರ್ತಿದೆ ಲೈಕ್ 8% ಆಫ್ ಆಲ್ಕೋಹಾಲ್ ಇದೆ, ಮತ್ತು ಇದ್ರ ಮೇಲೆ ಬರ್ತಿದೆ ರಮ್ ಮಿಕ್ಸ್ ಡ್ರಿಂಕ್. ಸೊ ಇದು ಬಕಾಡಿ ಪ್ಲಸ್, ಇದು ಬಕಾಡಿ ಬ್ರೀಜರ್ ಅಲ್ಲ, ಇದು ಬಕಾಡಿ ಪ್ಲಸ್. ಸೊ ಇದು ಕ್ಯಾನ್ಬೆರಿ ಫ್ಲೇವರು. ಸ್ವಲ್ಪ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಡೋಣಲ್ಲ. ಸ್ಮೆಲ್ ಏನು ಅಷ್ಟು ಹಾರ್ಷ್ ಆಗೇನಿಲ್ಲ ಅಂತ, ನೀವು ಇದು ಕೋಲ್ಡಾಗಿ ಕುಡಿಯೋದು ಜಾಸ್ತಿ. ಇದು ಫ್ಲೇವರ್ ಹೇಗಿದೆ ಅಂತ ಹೇಳ್ತೀನಿ. ನೀವು ಕುಡಿದಾಗ ಫ್ಲೇವರ್ಸ್ ಅಂತೂ ಸೂಪರಾಗಿ ಆಚೆ ಬರುತ್ತೆ, ಹಾಗೆ ನೀವು ಕುಡಿದಾಗ ಒಂದು ಫೀಲ್ ಆಗುತ್ತೆ, ಸೋಡಾ ಕುಡಿತೀರಲ್ಲ ಸೇಮ್ ಅದೇ ಫೀಲು, ಸೋಡಾ ಕುಡಿದಿರೋ ಥರನೇ ಫೀಲ್ ಆಗುತ್ತೆ. ಸೊ ಅದ್ರ ಜೊತೆಗೆ ನೀವು ಇದನ್ನು ಕುಡಿದ್ರೆ ನಿಮ್ಗೆ ಅನಿಸೋದೇ ಇಲ್ಲ ಓ ನೀವು ಬಕಾಡಿ ಕುಡಿತಾ ಇದ್ದೀನಿ ಅಂತ. ನೀವೆಲ್ಲರೂ ಆಚೆ ಹೋದಾಗ ಈ ಫ್ಲೇವರ್ಡ್ ಸೋಡಾ ಎಲ್ಲ ತೊಗೊಳ್ತಿರಲ್ಲ, ಸೊ ಅದೇ ಥರನೇ ಇದು ಕೂಡ ಹಾಗೆ. ಸೊ ನಿಮಗೇನು ಹಾರ್ಷ್ ಅನ್ಸಲ್ಲ, ಕಹಿ ಕಹಿ ಅನ್ಸಲ್ಲ, ಸೊ ಸ್ವೀಟಾಗಿ ಫ್ಲೇವರ್ಡ್ ಸೋಡಾ ಕುಡಿದಾಗೆ ಟೇಸ್ಟ್ ಇರುತ್ತೆ. ಹೇಗಿತ್ತು ಫ್ರೆಂಡ್ಸ್ ಬಕಾಡಿ ಬ್ರೀಜರ್ ಟೇಸ್ಟಿಂಗ್ ಆ್ಯಂಡ್ ರಿವ್ಯೂ? ಸೊ ನಿಮಗೆ ಯಾವ ಫ್ಲೇವರ್ ತುಂಬ ಇಷ್ಟ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.